ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಅರುಣ, ನಿನ್ ಸಂಕಟ ನಂಗೆ ಅರ್ಥ ಆಗ್ತಿದೆ, ಆದ್ರೆ ಸದ್ಯಕ್ಕೆ ನಿನ್ ಮಾತು ಕೇಳಕ್ ಆಗಲ್ಲ. ಸರ್ ಹಾಗೆ ಹೇಳ್ಬೇಡಿ ಸರ್, ಪ್ಲೀಸ್ ಸರ್, ಸರ್ ಸರ್ ಪ್ಲೀಸ್ ಸರ್ ಸರ್, ಹೇಗಾದ್ರೂ ಮಾಡಿ ನಾನಿನ ರಿಲೀಸ್ ಮಾಡಿ ಸರ್. ನೀವೇನೇ ಕಂಡೀಷನ್ ಹಾಕಿದ್ರು ಬೇಲ್ಗೆ ನಾನು ಅರೇಂಜ್ ಮಾಡ್ತೀನಿ. ಅರುಣ ಕೂತ್ಕೋ ಸರ್. ಅದು ಮೊದಲು ಕೂತ್ಕೋ. ನೀನ್ ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದೀಯಾ ಅರ್ಥ ಆಗ್ತಿಲ್ಲ. ನಿನಗೂ ಚೆನ್ನಾಗಿ ಗೊತ್ತು ನಾನು ಏನೇ ಮಾಡಿದ್ರು ಅದು ನಿಮ್ಮೆಲ್ಲರೂ ಒಳ್ಳೇದಕ್ಕೆ. ಸರ್ ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ ಸರ್. ಆದ್ರೆ ನಾನೇ ವಿಷಯದಲ್ಲಿ ನೀವ್ ಯಾಕೆ ಸರ್ ಇಷ್ಟೊಂದು ರಿಜಿಡ್ ಆಗ್ತಾ ಇದ್ದೀರಾ? ಹಾಗೆ ಮಾಡೋದಕ್ಕೆ ನನಗೊಂದು ಸ್ಟ್ರಾಂಗ್ ರೀಸನ್ ಇದೆ ಅರುಣ. ಹಾಸ್ಪಿಟಲ್ ಅಲ್ಲಿ ಅವ್ನು ಹೇಗೆ ರಿಯಾಕ್ಟ್ ಮಾಡ್ದ ಅಂತ ನಿನಗೂ ಗೊತ್ತು ತಾನೆ. ಅವನು ಬರೀ ನಮ್ಮುಂದೆ ಹಾಗೆ ನಡ್ಕೊಂಡಿದ್ರೆ ನನಗೇನು ಅಷ್ಟು ಬೇಜಾರಾಗ್ತಾ ಇರಲಿಲ್ಲ. ಆದ್ರೆ ಅವನು ಮೀಡಿಯಾದವ್ರ ಮುಂದೆ ಹಾಗೆ ಮಾಡಿದ್ದಾನೆ. ಅವನ ಮುಚ್ಚಾಟಗಳೆಲ್ಲ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ. ಮೋರ್ ಅವರ ಕೋಪ ಇನ್ನೂ ಕಮ್ಮಿ ಆಗಿಲ್ಲ ಗೊತ್ತಾ ನಿಂಗೆ? ಇಂತಹ ಸ್ಥಿತಿಯಲ್ಲಿರೋ ಅವನ ಹೊರಗಡೆ ಬಿಟ್ರೆ ಏನಾಗುತ್ತೆ ಗೊತ್ತಾ? ಸರ್ ಅವನೇನಾದ್ರೂ ಹೆಚ್ಚು ಕಡಿಮೆ ಮಾಡ್ತಾನೆ ಅಂತ ನಿಮಗೆ ಡೌಟಾ? ಡೌಟ್ ಅಲ್ಲ ಅರುಣ, ಕನ್ಫರ್ಮು. ಅವನ ಕೈಯಿಂದ ದೊಡ್ಡ ಅಪರಾಧ ಆಗತ್ತೆ, ಆಮೇಲೆ ಅವನು ಪರ್ಮನೆಂಟ್ ಆಗಿ ಜೈಲ್ ಸೇರ್ಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಅರುಣ, ಒಂದೆರಡು ದಿವಸ ಸುಮ್ಮನೆ ಇದ್ಬಿಡಿ, ಕೋಪ ಕಮ್ಮಿ ಆಗಿ ನಾರ್ಮಲ್ ಆಗ್ತಾನೆ. ಪರಿಸ್ಥಿತಿ ತಿಳಿ ಆಗ್ತಿದ್ದ ಹಾಗೆ ನಾನೇ ಅವನ ರಿಲೀಸ್ ಮಾಡ್ತೀನಿ. ಅಷ್ಟರೊಳಗೆ ಪದ್ಮಜ ಅವರು ರಿಕವರ್ ಆಗಿರ್ತಾರೆ. ಅದೆಲ್ಲ ಸರಿ ಸರ್, ಆದ್ರೆ ಐಶುಗೇನ್ ಸರ್ ಹೇಳೋದು? ಸರ್ ಮೊದಲೇ ಅವಳಿಗೆ ಆರೋಗ್ಯ ಸರಿ ಇಲ್ಲ, ಅಮ್ಮನ ಮನೇಲಿದ್ದಾಳೆ, ನನಗೆ ಅವಳದೇ ಯೋಚನೆ ಆಗಿದೆ ಸರ್. ನೀನಿರೋದು ಯಾಕೆ? ಅವಳ ಹತ್ರ ಮಾತಾಡು, ಸಮಾಧಾನ ಮಾಡು, ಪರಿಸ್ಥಿತಿ ಅರ್ಥ ಮಾಡಿಸು. ಸರ್ ನಾನು ಅವಳನ್ನ ಒಂದು ಕೆಲಸ ಮಾಡು, ಪೂರ್ಣಿಮಾಗೆ ಹೇಳು, ಅವಳು ಈ ಸಮಸ್ಯೆನ ಬಗೆಹರಿಸ್ತಾಳೆ. ಸರ್ ನಾನು ನಾನೇ ಹತ್ರ ಮಾತಾಡಬೇಕು. ಪ್ಲೀಸ್ ಸರ್ ಒಂದೆರಡು ನಿಮಿಷ ಅಷ್ಟೇ. ಅವನ ಹಠ ಮಾಡಬೇಡ, ನೀನು ಅವನ ಹತ್ರ ಮಾತಾಡೋದು ಸರಿಯಲ್ಲ. ಸರ್ ಅವನ ನೆನ್ನೆಯಿಂದ ನೋಡಿಲ್ಲ, ಅವನ ಪರಿಸ್ಥಿತಿ ಏನಾಗಿದೆಯೋ ಏನೋ, ನಾನು ಮಾತಾಡಿ ಸಮಾಧಾನ ಮಾಡ್ತೀನಿ ಸರ್, ಪ್ಲೀಸ್ ಸರ್. ಹ್ಞೂ ಆಯಿತು, ಥ್ಯಾಂಕ್ ಯು ಸರ್. ಹ್ಞೂ ನೀನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಬಂದಿಯಲ್ಲ, ಹೋಗ್ ಬಾ ಆಮೇಲೆ ಮಾತಾಡುವಂತೆ. ಸರಿ ಸರ್ ಬರ್ತೀನಿ. ಏನಾಯ್ತು? ಹೊಟ್ಟೆಗೆ ಬಲವಾದ ಏಟು ಬಿದ್ದಿದೆ ಮೇಡಮ್, ಗಾಯ ಇನ್ನೂ ಹಸಿಯಾಗಿದೆ, ತುಂಬಾ ನೋಯ್ತಾ ಇದೆ. ಏನ್ರಿ ವರ್ಮಾ, ಅಂತೂ ಇಂತೂ ನಿಮ್ ಕ್ಲೈಂಟ್ ಸಿಕ್ಕಿಬಿದ್ರು. ನನ್ನ ಸರ್ವಿಸಲ್ಲಿ ಎಂತೆಂಥ ಕೇಸ್ಗಳನ್ನು ನೋಡಿದ್ದೀನಿ, ಆದ್ರೆ ಈ ಥರ ಕೇಸ್ಗಳನ್ನು ಮಾತ್ರ ನಾನು ನೋಡೇ ಇಲ್ಲ. ಇರಲಿ, ನಿಮ್ಮ ಕ್ಲೈಂಟ್ ಈಗ ಇದಕ್ಕೆ ಏನು ಕಾರಣ ಕೊಡ್ತಾರೆ ಅಂತ ನೋಡೋಣ, ನೀವು ಕೂತ್ಕೊಳ್ಳಿ. ಇವರ ದುಸ್ಸಾಹಸದ ಕಥೆಗಳನ್ನು ಬರಿತಾ ಹೋದರೆ ಒಂದು ದೊಡ್ಡ ಪುಸ್ತಕನೇ ಆಗುತ್ತೆ. ಇರ್ಲಿ, ವಿ ಶಾಲ್ ಪ್ರೊಸೀಡ್ ವಿತ್ ದಿಸ್ ಕೇಸ್.
ಯುವರ್ ಆನರ್, ಅದಕ್ಕೂ ಮುಂಚೆ ನಂದೊಂದು ಸಬ್ಮಿಷನ್. ಇದೇ ಆರೋಪಿ ಕೋರ್ಟಿಂದ ತಪ್ಪಿಸ್ಕೊಂಡು ಹೋಗಿರೋದನ್ನ ನಾವು ಕಣ್ಣಾರೆ ನೋಡಿದ್ದೀವಿ. ಈ ಆರೋಪಿ ಮಾಡಿರೋ ಕೆಲ್ಸದಿಂದ ನಮ್ಮೂರಿಗೆ ಕೆಟ್ಟ ಹೆಸರು ಬಂದಿದೆ. ಕೋರ್ಟ್ನ ಜನ ಅನುಮಾನದಿಂದ ನೋಡೋ ಹಾಗಾಗಿದೆ. ಈ ಆರೋಪಿ ಮಾಡಿರೋ ಅಪರಾಧಕ್ಕೆ ಶಿಕ್ಷೆ ಒಂದೇ ಸರಿಯಾದ ತೀರ್ಪು. ಹೌದು ಯುವರ್ ಆನರ್, ಈತ ಮಾಡಿರೋದು ಸಣ್ಣ ಅಪರಾಧ ಅಲ್ಲ. ಇವರನ್ನ ಹುಡುಕೋದಿಕ್ಕೆ ಪೊಲೀಸ್ ಫೋರ್ಸ್ ಹಗಲು ರಾತ್ರಿ ಕಷ್ಟಪಟ್ಟಿದೆ. ಇವರಿಂದ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಗೊತ್ತಾ ಯುವರ್ ಆನರ್? ಯಾರ ಕಣ್ಗೂ ಬೀಳ್ದೆ ವೇಷ ಬದಲಾಯಿಸ್ಕೊಂಡು ಓಡಾಡ್ತಾ ಇದ್ರು ಯುವರ್ ಆನರ್. ಈ ಆರೋಪಿ ಮೇಲೆ ಇಷ್ಟೆಲ್ಲ ಆಪಾದನೆ ಇರುವಾಗ ವಿಚಾರಣೆ ನಡೆಸೋ ಅಗತ್ಯನೇ ಇಲ್ಲ ಯುವರ್ ಆನರ್. ಈತನಿಗೆ ನೇರವಾಗಿ ಶಿಕ್ಷೆ ಪ್ರಕಟಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಯುವರ್ ಆನರ್. ಮಿಸ್ ವರ್ಮಾ, ನೀವೇನಾದರೂ ಹೇಳೋದಿದೆಯಾ? ಮೇಡಮ್, ಇವರು ಮಾತಾಡೋಕ್ಕೆ ಮುಂಚೆ ನಾನೊಂದೆರಡು ಮಾತಾಡಬಹುದಾ? ಮೇಡಮ್, ವರ್ಮಾ ಅವರು ಇದುವರೆಗೂ ನನ್ನ ಎಲ್ಲ ಕೇಸ್ಗಳನ್ನು ನಡೆಸ್ತಾ ಬಂದಿದ್ದಾರೆ. ಇವ್ರ ಮೇಲೆ ಈಗಾಗಲೇ ಸಾಕಷ್ಟು ಹೊರೆಗಳಿದ್ದಾವೆ. ಇವ್ರ ಹತ್ರ ನನ್ನ ಕೇಸ್ಗಳು ಅಷ್ಟೆಲ್ಲ ಮೇಡಮ್, ಬೇರೆಯವ್ರ ಕೇಸ್ಗಳು ತುಂಬ ಇದ್ದಾವೆ. ಹಾಗಾಗಿ ಇವರು ಪ್ರತಿ ಕೇಸ್ಗೂ ಟೈಮ್ ಕೊಡೋದು ಕಷ್ಟ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಮೇಡಮ್, ನನ್ನೆಲ್ಲ ಕೇಸ್ಗಳು ಇವರೇ ನಡೆಸ್ತಾರೆ, ಆದರೆ ಈ ಕೇಸನ್ನು ನಾನೇ ನಡೆಸೋಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ನನ್ನ ರಿಕ್ವೆಸ್ಟು. ಗಾಬರಿ ಆಗ್ಬಿಟ್ಟಲ್ಲ ಪೂರ್ಣಿ, ಐ ಆಮ್ ಸಾರಿ. ನೀನು ನೋಡ್ತಾ ಇದ್ರೆ ಅಯ್ಯೋ ಅನ್ನಿಸ್ತಾ ಇದೆ. ನೀನ್ ನನಗೆ ಅಯ್ಯೋ ಅಂದ್ರೆ ನಾನು ನಿನಗೇನು ಅನ್ಬೇಕು ಹೇಳು. ನಿನ್ನೆ ರಾತ್ರಿ ಎಲ್ಲ ನೀನಿಲ್ಲೇ ಇದ್ದೆ, ನಾನು ಬಂದ ಮೇಲೆ ತಾನೆ ನೀನ್ ಮನೆಗೆ ಹೋಗಿದ್ದು. ಅಂತೂ ಗಂಡ ಹೆಂಡತಿ ಇಬ್ರು ಒಂದೇ ಹಾಸ್ಪಿಟಲಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ಇಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪೂರ್ಣಿ. ಹ್ಮ್, ಏನ್ ಮಾಡದ್ ಹೇಳು. ನಾಣಿ ಸ್ಟೇಷನಲ್ಲಿದ್ದಾರೆ, ಐಶು ಹುಷಾರಿಲ್ಲ, ಅಮ್ಮನ ಮನೇಲಿದ್ದಾಳೆ. ಇಲ್ಲಿ ಪದ್ಮಜ ಅವ್ರ ಜೊತೆ ನಾನು, ನೀನು, ಇಲ್ಲ ಜ್ಯೋತಿ, ಮೂರ್ ಜನದಲ್ಲಿ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ? ಹ್ಮ್, ನಿನ್ನೆ ನಾನೇ ಇರ್ತೀನಿ ಅಂತ ಜ್ಯೋತಿ ಹೇಳಿದ್ಲು. ಕೋರ್ಟ್ ಇರೋದ್ರಿಂದ ಇರೋದ್ ಬೇಡ, ಮನೆಗೆ ಹೋಗು ಅಂತ ನಾನೇ ಹೇಳಿ ಕಳಿಸ್ದೆ. ಹ್ಮ್, ಹೌದು. ನಾಣಿ ವಿಷಯ ಏನಾಯ್ತು ಅರುಣ? ಅವನನ್ನ ಸದ್ಯಕ್ಕೆ ಬಿಡೋದಕ್ಕೆ ಮೂರ್ತಿ ಸರ್ ಒಪ್ತಾ ಇಲ್ಲ. ಅವ್ರು ಹೇಳೋ ಪ್ರಕಾರ ಅವನು ಸ್ಟೇಷನ್ ಅಲ್ಲಿ ಇರೋದೇ ಸೇಫ್ ಅಂತೆ. ಈಗ ಅವನ್ಗಿರೋ ಕೋಪದಲ್ಲಿ ಹೊರಗ್ ಕಳಿಸಿದ್ರೆ ಏನ್ ಬೇಕಾದ್ರೂ ಆಗ್ಬೋದು, ಅವನ್ಗೆ ರಿಸ್ಕು ಅಂತ ಹೇಳಿದ್ರು. ಅವ್ರು ಹೇಳ್ತಾ ಇರೋದು ಒಂದ್ ರೀತಿಲಿ ಕರೆಕ್ಟ್ ಅರುಣ. ನಾಳೆ ಹೋಗಿ ಮಾವನ ಮೇಲೆ ಅಟ್ಯಾಕ್ ಮಾಡಿದ್ರೆ
ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇವನ್ ತೊಂದ್ರೆಗೆ ಸಿಕ್ಕಾಕೋಬೇಕಾಗುತ್ತೆ. ಅಥವಾ ಮಾವುನಿಂದನೆ ನಾಣಿಗೇನಾದ್ರೂ ಆದ್ರೆ ಏನ್ ಮಾಡ್ತೀಯಾ? ನಾಣಿ ಸ್ಟೇಷನ್ ಅಲ್ಲಿರೋದೆ ಸೇಫ್ ಅಂತ ನನಗೂ ಅನ್ನಿಸ್ತಾ ಇದೆ. ನೀನ್ ಹೇಳೋದು ಕರೆಕ್ಟೆ ಪೂರ್ಣೆ. ಹೇಗೂ ಪದ್ಮಜ್ ಅವರು ನಾಳೆನೋ ನಾಡಿದ್ದು ಡಿಸ್ಚಾರ್ಜ್ ಆಗ್ತಾರೆ. ಅಲ್ಲಿವರೆಗೂ ನಾವೇ ಯಾರಾದ್ರೂ ಅವ್ರ ಜೊತೆ ಇರೋಣ. ಡಾಕ್ಟರ್ ಕರೆದಿದ್ದಾರೆ, ಬನ್ನಿ. ಯಾರಾದ್ರೂ ಒಬ್ರು ಬನ್ನಿ. ಪೂರ್ಣಿ ನೀನು ಇಲ್ಲೇ ಇರೋ, ನಾನು ಹೋಗಿ ಬರ್ತೀನಿ. ಮಿಸ್ಟರ್ ವರ್ಮ, ನಿಮ್ಮ ಕ್ಲೈಂಟು ಇಷ್ಟೊತ್ತು ಹೇಳಿದ್ದನ್ನ ನೀವು ಕೇಳಿಸ್ಕೊಂಡ್ರಿ ತಾನೆ? ಯುವರ್ ಆನರ್, ನೀರ್ನಳ್ಳಿ ಅವ್ರು ಹೇಳ್ತಾ ಇರೋದೆಲ್ಲ ಸತ್ಯ. ನಾನು ಇದ್ರ ಬಗ್ಗೆ ಈಗಾಗಲೇ ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ. ನಾವಿಬ್ಬರೂ ಸೇರಿ ಚರ್ಚೆ ಮಾಡಿದ ಮೇಲೇ ಈ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದೀವಿ. ಇವರೇ ಹೇಳಿದ ಹಾಗೆ ಈ ಕೇಸಲ್ಲಿ ನಾನು ಅವ್ರನ್ನ ರೆಪ್ರೆಸೆಂಟ್ ಮಾಡೋದಿಲ್ಲ. ಇವರ ಯುವರ್ ಆನರ್, ನಾನಷ್ಟೇ ಅಲ್ಲ, ನನ್ನ ಕೊಲೀಗ್ಸ್ ಯಾರು ಕೂಡ ಈ ಕೇಸನ್ನು ರೆಪ್ರೆಸೆಂಟ್ ಮಾಡೋದಿಲ್ಲ. ಇದನ್ನು ತಿಳ್ಕೊಂಡ ಮೇಲೇನೆ ಈ ಆರೋಪಿ ತನ್ನ ಕೇಸನ್ನು ತಾನೇ ನಡೆಸೋದಕ್ಕೆ ನಿರ್ಧಾರ ಮಾಡಿದೆ. ಹಾಗಾಗಿ ಈ ಕೇಸನ್ನು ಇವರೇ ನಡೆಸೋದಕ್ಕೆ ತಾವು ಪರ್ಮಿಷನ್ ಕೊಡಬೇಕು ಅಂತ ನನ್ನ ವಿನಂತಿ ಯುವರ್ ಆನರ್. ಸರಿ, ನಾವಂತೂ ಈಗ ಮುಂದೆ ಹೋಗ್ಲೇಬೇಕು. ಈಗ ತೀರ್ಪು ಕೊಡಬೇಕಂತ ಇರೋದು ಯಾವ ಕೇಸು ಅಂತ ನಿಮಗೆ ಗೊತ್ತಿದೆ ತಾನೆ? ಗೊತ್ತು ಯುವರ್ ಆನರ್. ಇದೇ ಹಾಲಲ್ಲಿರೋ ಜ್ಯೋತಿ ಅನ್ನೋ ಲಾಯರ್ ಕೊಲೆ ಆರೋಪ ನನ್ನ ಮೇಲಿದೆ. ನನ್ನ ಮಗ ಅರುಣ ಮತ್ತು ಲಾಯರ್ ಜ್ಯೋತಿ ಅವರು ಕೊಟ್ಟಿರೋ ಹೇಳಿಕೆಯ ಆಧಾರದ ಮೇಲೆ ನೀವು ತೀರ್ಪು ಕೊಡ್ತಾ ಇದ್ದೀರಾ. ಆದರೆ ಇನ್ನೂ ಸರಿಯಾದ ವಿಚಾರಣೆ ತನಿಖೆ ಆಗಿಲ್ಲ ಯುವರ್ ಆನರ್. ಆ ಕಾರಣಕ್ಕೆ ಈ ನ್ಯಾಯಾಲಯ ತೀರ್ಪು ಕೊಡಬಾರ್ದು ಅಂತ ಹೈಕೋರ್ಟು ಈ ಕೇಸ್ಗೆ ಸ್ಟೇ ಕೊಟ್ಟಿದೆ. ಆ ಕಾರಣಕ್ಕೆ ಈ ನ್ಯಾಯಾಲಯ ತೀರ್ಪು ಕೊಡಬಾರ್ದು ಅಂತ ಹೈಕೋರ್ಟು ಈ ಕೇಸ್ಗೆ ಸ್ಟೇ ಕೊಟ್ಟಿದೆ. ಈ ಕಾಪಿನ ತಮ್ಮ ಗಮನಕ್ಕೆ ತರಬೇಕು ಅಂತ ನಾನು ಇಷ್ಟಪಡ್ತೀನಿ ಮೇಡಮ್. ತಗೊಳ್ಳಿ ಸರ್. ಮೇಡಮ್, ಈಗ ನಾನು ಏನು ಹೇಳಿದ್ರು ಯಾರೂ ನಂಬಲ್ಲ. ಹಾಗಾಗಿ ನನ್ನ ಕೇಸನ್ನ ನಡೆಸಕ್ಕೆ ಯಾರೂ ಒಪ್ಪಲ್ಲ. ಅದಕ್ಕೆ ಮೇಡಮ್ ನನ್ನ ಕೇಸನ್ನ ನಾನೇ ನಡೆಸೋ ನಿರ್ಧಾರ ಮಾಡಿರೋದು. ನೀವು ಪರ್ಮಿಷನ್ ಕೊಟ್ರೆ ನಾನು ಕೋರ್ಟಿಂದ ಕಾಣೆ ಆದಾಗಿಂದ ಇದುವರೆಗೂ ಏನೇ ನಡೀತೋ ಪ್ರತಿಯೊಂದನ್ನು ಹೇಳ್ತೀನಿ. ಟೆನ್ ಮಿನಿಟ್ಸ್ ಕೂತಿರಿ, ಡಾಕ್ಟರ್ ಬರ್ತಾರೆ. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್.
ಹಾಯ್ ಸರ್. ಸರ್, ಪದ್ಮಜ್ ಅವ್ರಿಗೆ ಪ್ರಜ್ಞೆ ಬಂದಿದೆಯಂತೆ. ಆಗ್ಲೇ ಡಾಕ್ಟರ್ ನನ್ನ ಒಳಗೆ ಕರೆಸಿದ್ರು ಸರ್, ಅವರೇ ಹೇಳಿದ್ದು. ಹ್ಮ್, ಡಾಕ್ಟರ್ ನಂಗೂ ಫೋನ್ ಮಾಡಿ ಹೇಳಿದ್ರು ಅವ್ರಣ್ಣ. ಅವ್ರ ಹತ್ರ ಸ್ಟೇಟ್ಮೆಂಟ್ ತಗೋಣ ಅಂತ ನಾವು ಬಂದಿರೋದು. ನಾನು ಮೊದಲು ಹೋಗಿ ಮಾತಾಡ್ಕೊಂಡು ಬರ್ತೀನಿ, ನೀವಿಬ್ರು ಇಲ್ಲೇ ವೆಯ್ಟ್ ಮಾಡಿ. ಆಗ್ಲಿ ಸರ್. ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅರುಣ, ಇನ್ನೇನು ಪದ್ಮಜ್ ಅವರು ಮೂರ್ತಿ ಸರ್ ಹತ್ರ ಎಲ್ಲ ಹೇಳ್ತಾರೆ. ಅವತ್ತು ಅವ್ರ ಮನೇಲಿ ಏನ್ ನಡೀತು, ಮಾವ ಅಲ್ಲಿಗೆ ಹೇಗ್ ಬಂದ್ರು, ಅವ್ರಿಗೆ ಯಾರು ಚಾಕು ಹಾಕಿದ್ರು, ಹೀಗೆ ಪ್ರತಿಯೊಂದು ವಿಷಯನೂ ಗೊತ್ತಾಗುತ್ತೆ. ಪೂರ್ಣಿ, ನೀನ್ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದೀಯ? ಮೊದ್ಲು ಮೂರ್ತಿ ಸರ್ ಹೊರಗೆ ಬರ್ಲಿ, ಮಿಕ್ಕಿದ ಆಮೇಲೆ ನೋಡೋಣ ಇರು. ಅರುಣ, ನಾನ್ ಯಾಕೆ ಇಷ್ಟೊಂದು ಸಂತೋಷವಾಗಿದ್ದೀನಿ ಗೊತ್ತಾ? ಪದ್ಮಜ್ ಅವ್ರ ಸ್ಟೇಟ್ಮೆಂಟ್ ಇಂದ ನಾಳಿನ ಸ್ಟೇಷನ್ ಇಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಸಹಾಯ ಆಗುತ್ತೆ ಅಲ್ವಾ? ಅದಕ್ಕೆ ನೋಡ್ರೆ, ನೀವು ಗಾಡಿ ಹತ್ರ ಇರಿ, ಬರ್ತೀನಿ. ಸರಿ ಸರ್. ಸರ್, ಪದ್ಮಜ್ ಅವ್ರು ಏನ್ ಹೇಳಿದ್ರು, ಮನೇಲಿ ಏನಾಯ್ತು ಅಂತ ಎಲ್ಲ ಡೀಟೇಲ್ ಆಗಿ ಹೇಳಿದ್ರ? ಅರುಣ, ನಾನು ಅರ್ಜೆಂಟ್ ಆಗಿ ಕೋರ್ಟ್ ಹತ್ರ ಹೋಗ್ಬೇಕು. ಡಾಕ್ಟರ್ ಹತ್ರ ಕೇಳ್ಕೊಂಡಿದ್ದೀನಿ, ಒಬ್ರಾದ್ಮೇಲೆ ಒಬ್ರು ಹೋಗಿ ಪದ್ಮಜ್ ಅವ್ರನ್ನ ನೋಡ್ಬೋದು. ಅರುಣ, ನಾನು ಅರ್ಜೆಂಟ್ ಆಗಿ ಕೋರ್ಟ್ ಹತ್ರ ಹೋಗ್ಬೇಕು. ಡಾಕ್ಟರ್ ಹತ್ರ ಕೇಳ್ಕೊಂಡಿದ್ದೀನಿ, ಒಬ್ರಾದ್ಮೇಲೆ ಒಬ್ರು ಹೋಗಿ ಪದ್ಮಜ್ ಅವ್ರನ್ನ ನೋಡ್ಬೋದು. ಅವ್ರ ಹತ್ರ ಮಾತಾಡೋವಾಗ ಹುಷಾರು, ಡಾಕ್ಟರ್ ಹೇಳೋ ಪ್ರಕಾರ ನಾಳೆನೇ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಬೋದು. ನೋಡೋಣ. ಸರಿ, ನಾನಿನ್ನು ಬರ್ತೀನಿ. ಅರುಣ, ಪದ್ಮಜ್ ಅವ್ರು ಏನು ಹೇಳಿದ್ರು ಅಂತ ನಾವು ಕೇಳಿದ್ರೆ ಮೂರ್ತಿ ಸರ್ ಅದ್ರ ಬಗ್ಗೆ ಏನು ಹೇಳಲೇ ಇಲ್ವಲ್ಲ. ಪೂರ್ಣಿ, ನೀನು ಪದ್ಮಜ್ ಆಂಟಿ ನೋಡು, ನಾನು ಸರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನೋಡಿ, ನೀರ್ನಹಳ್ಳಿ ರತ್ನಾಕರ್ ಅವ್ರೆ, ನಿಮ್ಗೆ ಮಾತಾಡೋಕೆ ಟೈಮ್ ಕೊಟ್ಟಿದ್ದೀನಂತ, ಕೋರ್ಟ್ ಟೈಮ್ ಅನ್ನ ನೀವು ವೇಸ್ಟ್ ಮಾಡೋ ಹಾಗಿಲ್ಲ. ಅದೇನ್ ಹೇಳ್ಬೇಕಂತಿದ್ದೀರೋ ಬೇಗನೆ ನೇರವಾಗಿ ಹೇಳಿ. ಆಗ್ಲಿ ಮೇಡಮ್, ತಪ್ಪೇ ಮಾಡ್ದಿರೋ ಎಷ್ಟೋ ಜನರಿಗೆ ಶಿಕ್ಷೆ ಆಗಿದೆ, ಆ ಪಟ್ಟಿಲಿ ನಾನೂ ಇದ್ದೀನಿ ಮೇಡಮ್. ಸತ್ಯ ಹೇಳ್ತಾ ಇದ್ದೀನಿ ಮೇಡಮ್, ತಪ್ಪೇ ಮಾಡದೇ ಇದ್ರು ಎಲ್ಲರೂ ನನ್ನನ್ನ ಅನುಮಾನದಿಂದಲೇ ನೋಡ್ತಾ ಇದ್ದಾರೆ. ಎಲ್ರೂ ತಿಳ್ಕೊಂಡ್ರ ಹಾಗೆ ಅವತ್ತು ನಾನು ಕೋರ್ಟಿಂದ ತಪ್ಪಿಸ್ಕೊಂಡಿರೋದಲ್ಲ ಮೇಡಮ್. ನಿಮಗೂ ಗೊತ್ತು, ಕೋರ್ಟ್ ಹಾಲಲ್ಲಿ ಇದ್ದಕ್ಕಿದ್ದಾಗೆ ದೊಡ್ಡ ಶಬ್ದ ಆಯ್ತು, ಹೊಗೆ ತುಂಬ್ಕೊಂಡ್ಬಿಡ್ತು. ಅದು ಯಾರೋ ಏನೋ ಗೊತ್ತಿಲ್ಲ ಮೇಡಮ್, ಇದಕ್ಕಿದ್ದಾಗೆ ನನ್ನನ್ನು ಎಳ್ಕೊಂಡವ್ರು, ಅಂದ್ರೆ ನನ್ನನ್ನು ಕಿಡ್ನಾಪ್ ಮಾಡಿದ್ರು ಮೇಡಮ್.